ನಮಸ್ಕಾರ ಕನ್ನಡ ವ್ಯಾಕರಣದ ನಾಲ್ಕನೇ ಅಧ್ಯಾಯ ನಾಮಪದ ಯಾವುದೇ ಒಂದು ಊರು ವ್ಯಕ್ತಿ ಹೆಸರು ವಸ್ತುಗಳನ್ನು ಇದು ತಿಳಿಸುತ್ತದೆ ನಾಮ ಎಂದರೆ ಹೆಸರು ಎಂದು ಅರ್ಥವಿದೆ ಅಂದರೆ ಒಂದರ್ಥ ನಾಮ ಅನ್ನೋದು ಹೆಸರು ಅಂತ ನಾಮಪದದಲ್ಲಿ ನಾಲ್ಕು ವಿಧ ಮೊದಲನೇದು ರೂಢನಾಮ ರೂಢಿಯಲ್ಲಿ ಬಂದ ಹೆಸರು ಇದಕ್ಕೆ ಯಾವುದೇ ಅರ್ಥ ಇರುವುದಿಲ್ಲ ಉದಾಹರಣೆಗೆ ಮನುಷ್ಯ ನದಿ ಬೆಟ್ಟ ಕಾಡು ಸ್ಥೂಲವಾಗಿ ಒಂದು ನಾಲ್ಕು ಇಟ್ಕೊಳ್ಳೋಣ ಯಾಕೆ ನದಿ ಅಂತ ಕರೀತಾರೆ ಗೊತ್ತಿಲ್ಲ ತುಂಬ ಹಿಂದಿಂದ ಕರ್ಕೊಂಡು ಬಂದಿದ್ದಾರೆ ಕಾಡು ಅಂತ ಯಾಕಂತಾರೆ ಗೊತ್ತಿಲ್ಲ ಹಾಗಂತೆ ಅಂತಾರೆ ರೂಢಿ ಅಷ್ಟೇ ಕಾರಣ ಗೊತ್ತಿಲ್ಲ ಅರ್ಥ ಇರೋದಿಲ್ಲ ಆಮೇಲೆ ಇವತ್ತು ನಾವೆಲ್ಲ ಸೇರಿ ಒಂದು ತೀರ್ಮಾನ ಮಾಡ್ಕೊಂಬಿಟ್ಟು ನಾವೊಂದಷ್ಟು ಜನ ಅಂಡರ್ಸ್ಟ್ಯಾಂಡಿಂಗ್ ಇರೋರು ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಇನ್ಮೇಲಿಂದ ನೆಲನ ಗೋಡೆ ಅಂತ ಕರಿಬೇಕು ಗೋಡೆನ ನೆಲ ಅಂತ ಕರಿಬೇಕು ಅಂತ ಮಾಡ್ಕೊಂಡ್ಬಿಟ್ಟು ಹಾಗೇ ರೂಢಿ ಮಾಡ್ಕೊಂಡ್ಬಿಟ್ರೆ ಇನ್ನೊಂದು 100 ವರ್ಷ ಆದಮೇಲೆ ಆ ಥರ ಕರಿತಾ ಇರ್ತೀವಿ ಯಾಕೆ ಈ ಥರ ಕರಿತಾ ಇದ್ದಾರೆ ಗೊತ್ತಿಲ್ಲ ಆ ಥರ ರೂಢಿ ಅಂತಂದರೆ ಎರಡನೇದು ಅಂಕಿತನಾಮ ಎಂದರೆ ಹೆಸರಿನಿಂದ ಕರೆಯುವುದು ಅಂದರೆ ಈಗ ಮನುಷ್ಯ ಅಂತ ಕೊಟ್ಟೆ ರೂಢನಾಮಕ್ಕೆ ಉದಾಹರಣೆ ಮನುಷ್ಯ ಬದಲು ಶಂಕರ ಅವನಿಗೊಂದು ಹೆಸರು ಕೊಡೋದು ಮನುಷ್ಯ ಅನ್ನೋ ಬದಲು ಅವನಿಗೊಂದು ಹೆಸರು ಕೊಟ್ಟಾಗ ಅದು ಶಂಕರ ಅಂತಾಗುತ್ತೆ ನದಿಯಿಂದೆ ಅದಕ್ಕೊಂದು ಹೆಸರು ಕೊಟ್ಟರು ಕಾವೇರಿ ಅಂತ ನಾವು ಕರ್ನಾಟಕದ ಅಳವತ್ತಿನಿಂದ ಕಾವೇರಿ ಅಂತ ಉದಾಹರಣೆ ಕೊಡೋಣ ನಾವೇ ಗಂಗಾ ಯಮುನಾ ಎಲ್ಲ ಉದಾಹರಣೆ ಕೊಡಬೇಕು ಆಮೇಲೆ ಬೆಟ್ಟ ಅಂದರೆ ಯಥಾ ಪ್ರಕಾರ ಚಾಮುಂಡಿ ಬೆಟ್ಟ ಇದೆಯಲ್ಲ ನಮಗೆ ಹಿಮಾಲಯ ಪರ್ವತದ ಉದಾಹರಣೆ ಯಾಕೆ ಬೆಟ್ಟ ಚಾಮುಂಡಿ ಬೆಟ್ಟ ಕಾಡು ಅಂತಂದರೆ ನಮ್ಮದು ಅಷ್ಟೊಂದು ವಿಶೇಷವಾದ ಕಾಡುಗಳು ಇಲ್ಲಿ ಇಲ್ಲದೇ ಇರೋದ್ರಿಂದ ಸುಮ್ಮನೆ ಬದಲಾವಣೆಗೋಸ್ಕರ ಅಮೆಜಾನ್ ಕಾಡು ಅಂದರೆ ತುಂಬ ಜನಕ್ಕೆ ಬೇಗ ಅರ್ಥ ಆಗುತ್ತೆ ಮತ್ತು ದೊಡ್ಡ ಕಾಡು ಅದು ಇದು ಸವಕಳೆ ಆಗ್ತಾಯಿದೆ ಅಂತೆ ಹೀಗೆ ಯಾವಾಗ ನಾವು ಹೆಸರು ಕೊಟ್ಬಿಡ್ತೀವೋ ಮನುಷ್ಯ ನದಿ ಬೆಟ್ಟ ಕಾಡುಗೆ ಆವಾಗ ಏನಾಗೋಗುತ್ತೆ ಅದು ಅಂಕಿತನಾಮ ಆಗುತ್ತೆ ಆ ಹೆಸರಿನಿಂದ ಅದನ್ನು ಕರಿತೀವಿ ಅದು ಅಂಕಿತನಾಮ ಮೂರನೇದು ಅನ್ವರ್ಥನಾಮ ಅರ್ಥಕ್ಕೆ ತಕ್ಕಂತೆ ಇರುವಂಥದ್ದು ಉದಾಹರಣೆಗೆ ಕುಂಟ ಕುರುಡ ಕಿವುಡ ಮೂಗ ಕರಿಯ ಯಾಕೆ ಅವ್ರಿಗೇನೋ ಒಂದು ಹೆಸರಿಲ್ವಾ ಹೆಸರಿಟ್ಟಿಲ್ವಾ ಮನೇಲಿ ಅವ್ರ ಅಪ್ಪ ಅಮ್ಮ ಇಟ್ಟಿರ್ತಾರೆ ಏನೋ ಒಂದು ಇಟ್ಟಿರ್ತಾರೆ ಅವ್ರಿಗೆಲ್ಲ ಏನೋ ಒಂದು ಶಂಕರ ಅಂತಂದೆ ಅಲ್ವಾ ರಾಮ ಅಂತನೋ ಕೃಷ್ಣ ಅಂತನೋ ಶಿವ ಅಂತನೋ ಮಾಚಪ್ಪ ಅಂತನೋ ಇನ್ನೇನೋ ಒಂದು ಇಟ್ಟಿರ್ತಾರೆ ಹೆಸರು ಆದರೆ ಅವನು ಕುಂಟ್ಕೊಂಡು ನಡೀತಿದ್ದಾನಲ್ಲ ಅದನ್ನು ನೋಡಿ ನಾವು ಅವನು ಕುಂಟ ಅಂತ ಹೆಸರು ಏನಾದ್ರು ಇದ್ದಿರಲ್ಲಿ ಅವನು ಕುಂಟ್ಕೊಂಡು ನಡೀತಾನೆ ಕುಂಟ ಕಣ್ ಕಾಣಲ್ಲ ಕುರುಡ ಕಿವುಡ ಮೂಗ ಕರಿಯ ಕರಿಯ ಅಂದರೆ ಕಪ್ಪಿದ್ದಾನೆ ಅಂತ ಅರ್ಥ ಕೆಂಚ ಕೆಂಪಿಗಿದ್ದಾನೆ ಅಂತ ಆದರೆ ಈ ಕರಿಯ ಕೆಂಚ ಅನ್ನೋದು ಅಂಕಿತನಾಮನೂ ಆಗುತ್ತೆ ಕೆಲವರು ಕರಿಯ ಅಂತ ಹೆಸರಿಟ್ಕೊಳ್ತಾರೆ ಒಂದು ಸಿನಿಮಾ ಬಂದಿತ್ತೆ ನಾವು ದರ್ಶನ್ದು ಕೆಂಚ ಅಂತ ಹೆಸರಿಟ್ಕೊಳ್ತಾರೆ ಹಾಗಾಗಿ ಅದು ಅಂಕಿತನಾಮ ಆಗುತ್ತೆ ಆದರೆ ಅವನು ಕಪ್ಪಗಿದ್ದಾನೆ ಕೆಂಪಿಗಿದ್ದಾನೆ ಅಂತ ಹೇಳ್ತಾ ಇದ್ದರೆ ಅನ್ವರ್ಥನಾಮ ಆಗುತ್ತೆ ಹಾಗೆ ಬಿಳಿಯ ಬಿಳಿಯರು ಅಂತ ಕರಿತಿದ್ರು ನೋಡಿ ಬ್ರಿಟಿಷರಲ್ಲಿ ಇದ್ದಾಗ ಬೆಪ್ಪ ಮೂಡ ಚಿಪುಣ ಧನಿಕ ಸ್ವಾರ್ಥಿ ಇವರು ಎಲ್ಲರಿಗೂ ಒಂದು ಅಂಕಿತನಾಮ ಇರುತ್ತೆ ಆದರೆ ನಾವು ಅರ್ಥಕ್ಕೆ ಅನುಸಾರವಾಗಿ ಅವರನ್ನು ಹೀಗೆ ಆ ಮನುಷ್ಯ ಬಹಳ ಸ್ವಾರ್ಥಿ ಅಂತ ಅಂದ್ಬಿಡ್ತೀವಲ್ವ ಹಾಗೆ ಅಂತ ಅರ್ಥ ನಾಲ್ಕನೇದು ಈ ಮೂರು ಕೂಡ ನಾನು ಇಷ್ಟೊತ್ತು ಹೇಳಿದ ಮೂರು ಕೂಡ ವಸ್ತುವಾಚಕಗಳು ಅಂದರೆ ವಸ್ತು ಇದು ಒಂದು ವಸ್ತು ಇಲ್ಲಿ ನಾಲ್ಕನೇದು ಭಾವನಾಮ ಅಂದರೆ ಇದು ವಸ್ತುವಾಚಕ ಅಲ್ಲ ಅಂಥೇಳಿ ಹಿಂದೆಲ್ಲ ವಸ್ತುವಾಚಕ ನಾಮಪದಗಳನ್ನು ಗುರುತಿಸಿ ಅಂತೆಲ್ಲ ಕೇಳ್ತಾಯಿದ್ದಂಥ ಪದ್ಧತಿ ಇತ್ತು ಈಗ ಭಾವನಾಮ ನಾಲ್ಕನೇದು ವಸ್ತುವಿನ ಭಾವವನ್ನು ತಿಳಿಸುತ್ತದೆ ವಸ್ತು ಇಲ್ಲ ವಸ್ತುವಿನ ಭಾವ ಹೇಗೆ ಅಂದರೆ ಆಡುವುದರ ಭಾವ ಆಟ ನೋಡುವುದರ ಭಾವ ನೋಟ ಮಾಡುವುದರ ಭಾವ ಮಾಟ ಕೂಡುವುದರ ಭಾವ ಕೂಟ ಹೀಗೆ ಆಮೇಲೆ ದರಿದ್ರತನದ ಭಾವ ದಾರಿದ್ರ್ಯ ಜಿಪುಣತನದ ಭಾವ ಜಿಪುಣತನ ಜಿಪುಣನ ಭಾವ ಜಿಪುಣತನ ಸಿರಿಯ ಭಾವ ಸಿರಿವಂತಿಕೆ ಶ್ರೀಮಂತಿಕೆ ರಸಿಕತೆ ಲಾಲಿತ್ಯ ಸೌಂದರ್ಯ ಹೀಗೆಲ್ಲ ಮಾಡ್ತಾ ನಾವು ಹೋಗ್ಬೋದು ಇಲ್ಲಿ ಎಲ್ಲ ಬಣ್ಣಗಳು ಬರುತ್ತವೆ ಉದಾಹರಣೆಗೆ ಕೆಂಪು ಕಪ್ಪು ಹಸಿರು ಇವೆಲ್ಲ ಭಾವಕ್ಕೆ ಸಿಗುವಂಥವು ಕೈಗೆ ಸಿಗುವಂಥವಲ್ಲ ಅಂತ ಒಂದು ಕರಿಯ ನಾಯಿ ಅಂದರೆ ನಾಯಿ ಕೈಗೆ ಸಿಗುತ್ತೆ ಕರಿ ಪೆನ್ಸಿಲ್ ಕೈಗೆ ಸಿಗುತ್ತೆ ಅಂದರೆ ಕಪ್ಪು ಅನ್ನೋ ಬಣ್ಣ ಇದೆಯಲ್ಲ ಅದು ಕೈಗೆ ಸಿಗುವಂಥದ್ದು ಅದನ್ನು ನಾವು ಮನಸ್ಸಿನಲ್ಲಿ ಭಾವನೆ ಮಾಡ್ಕೊಳ್ಬೇಕಾದ್ದು ಅದಕ್ಕೆ ಎಲ್ಲ ಬಣ್ಣಗಳು ಇಲ್ಲೇ ಬರ್ತವೆ ಅಂತ ಇದಿಷ್ಟು ನಾಮಪದ ಈಗ ಇನ್ನೂ ಕೆಳಗಿದೆ ಅದನ್ನು ನಾವು ನಾಮಪದ ಅಂತಲೇ ಪರಿಗಣಿಸ್ತೀವಿ ವ್ಯಾಕರಣದಲ್ಲಿ ಮತ್ತು ನಮ್ಮ ಭಾಷೆಯಲ್ಲಿ ವಾಕ್ಯರಚನೆಯಲ್ಲಿ ಆದ್ದರಿಂದ ಅದನ್ನು ನಾಮಪದಕ್ಕೆ ಸೇರಿಸ್ಬಿಟ್ಟು ನಾಮಪದದಲ್ಲಿ ಏಳು ವಿಧ ಇಷ್ಟೊತ್ತು ಹೇಳಿ ನಾಮಪದ ನಾಮಪದದಲ್ಲಿ ಏಳು ವಿಧ ಅಂತ ಹೇಳಿ ಇನ್ನೊಂದು ರೀತಿಯ ವಿಂಗಡಣೆ
ಅಂದರೆ ನಾಲ್ಕು ರೀತಿಯ ನಾಮಪದ ಅಲ್ಲ ಇಲ್ಲಿ. ಮೊದಲನೇದು ಸರ್ವನಾಮ. ಸರ್ವನಾಮ ಗುಣವಾಚಕ, ಸಂಖ್ಯಾವಾಚಕ, ಪರಿಮಾಣವಾಚಕ, ದಿಗ್ವಾಚಕ, ತದ್ದಿತಾಂತ, ಕೃದಂತ. ಇವಿಷ್ಟನ್ನ ನಾಮಪದದ ಏಳು ವಿಧಗಳು. ಯಾಕೆಂದರೆ ಇವು ನಾಮಪದ ಮಾಡೋ ಕೆಲಸವನ್ನೇ ಮಾಡ್ತವೆ, ನಾಮಪದ ಬರೋ ಜಾಗದಲ್ಲಿ ಬರ್ತವೆ, ಅದರಿಂದ ಇದನ್ನು ನಾಮಪದ ಅಂತ ಹೇಳ್ತಾರೆ ಅಂತ. ಮೊದಲನೇದು ಸರ್ವನಾಮ. ಇದು ಸ್ವಲ್ಪ ದೊಡ್ಡದು, ಮಿಕ್ಕವೆಲ್ಲ ಭಾಳ ಚಿಕ್ಕ ಚಿಕ್ಕವು. ನಾಮಪದವನ್ನು ಪದೇ ಪದೇ ಬಳಸುವುದರಿಂದ ವಾಕ್ಯದ ಸೌಂದರ್ಯವೂ ಹಾಳಾಗುತ್ತದೆ, ಕಿವಿಗೂ ಕರ್ಕಶ. ಆದ್ದರಿಂದ ನಾಮಪದಕ್ಕೆ ಬದಲಾಗಿ ಬಳಕೆಯಾಗುವ ಅವನು, ಅವಳು, ಅವರು, ಅದು, ಇದು, ಅವು, ಇವು ಮೊದಲಾದವುಗಳನ್ನು ಸರ್ವನಾಮ ಎನ್ನುತ್ತಾರೆ. ಇದು ನಾಮಪದವೇ. ಉದಾಹರಣೆಗೆ, ರಾಮನು ಕಾಡಿಗೆ ಹೋದನು, ರಾಮನು ರಾವಣನನ್ನು ಕೊಂದನು, ರಾಮನು ಹಿಂದಿರುಗಿ ಬಂದನು. ಪದೇ ಪದೇ ರಾಮನು ರಾಮನು ಅಂತ ಹೇಳ್ತಾ ಇದ್ದರೆ ನಮಗೆ ಕಿವಿಗೆ ಕರ್ಕಶವಾಗುತ್ತೆ, ಮತ್ತು ವಾಕ್ಯದ ಸೌಂದರ್ಯನೂ ಹಾಳಾಗೋಗುತ್ತೆ. ಇದೇನು ಭಾಷೆ ಇದು, ಹೀಗೆ ಹೇಳ್ತಾರೆ ಅದು ಯಾಕೆಂದರೆ ಸುಮ್ಮನೆ ಒಂದ್ಸಲ ಹೇಳೋದು ಸಾಕಲ್ವಾ, ಹಾಗಾದ್ರೆ ಒಂದ್ಸಲ ಹೇಳೋದು ಸಾಕು, ಉಳಿದಂತೆ ಏನು ಹೇಳಬೇಕು? ಆದ್ದರಿಂದ ಹೀಗೆ ಬರೆಯಲಾಗುವುದಿಲ್ಲ. ಆದ್ದರಿಂದ ರಾಮನು ಕಾಡಿಗೆ ಹೋದನು ಮೊದಲನೇ ಸಲ ಸರಿ, ಆಮೇಲೆ ಅವನು ರಾವಣನನ್ನು ಕೊಂದು ಹಿಂದಿರುಗಿದನು, ಅವನೊಂದಿಗೆ ಸೀತೆ ಲಕ್ಷ್ಮಣರಿದ್ದರು, ಹೀಗೆ ಬಳಸುತ್ತೇವೆ. ಅವನು ಅಂತ ಬಳಸ್ಬಿಡ್ತೇವೆ ಒಂದ್ಸಲ ನಾಮಪದ ಬಳಸಿದ ಮೇಲೆ. ಹಾಗೆ ಇದಕ್ಕೂ ಅನ್ವಯಿಸ್ಕೊಳ್ಬಹುದು. ಈ ಸರ್ವನಾಮದಲ್ಲಿ ಮತ್ತೆ ನಾಲ್ಕು ವಿಧ, ಸಾಮಾನ್ಯಾರ್ಥಕ ಅಥವಾ ಪುರುಷವಾಚಕ. ಈಗ ಅವನವಳು ಅಂತೆಲ್ಲ ಏನು ಬಳಸಿದ್ನಲ್ಲ ನಾನು, ಅದು ಪುರುಷವಾಚಕ. ಪ್ರಥಮ ಪುರುಷ, ಉತ್ತಮ ಪುರುಷ, ಮಧ್ಯಮ ಪುರುಷ ಅಂತ ಕ್ರಿಯಾಪದ ಮಾಡುವಾಗ ಸ್ವಲ್ಪ ವಿಸ್ತಾರವಾಗಿ ಬರುತ್ತೆ. ಸಾಮಾನ್ಯಾರ್ಥಕ ಕ್ರಿಯಾಪದವನ್ನು ಪುರುಷವಾಚಕ ಅಂತ ಕರೀತಾರೆ. ಯಾಕೆಂದರೆ ಅವರು ಪುರುಷವನ್ನು, ಪ್ರಥಮ ಪುರುಷ, ಉತ್ತಮ ಪುರುಷ, ಮಧ್ಯಮ ಪುರುಷವನ್ನು ಹೇಳ್ತಾ ಇದೆ ಅದು. ಅದಕ್ಕೋಸ್ಕರ ಅವನು, ಅವಳು, ಅವರು, ನೀನು, ನೀವು, ನಾನು, ನಾವು, ಅಲ್ಲೇ ಬಂತು ಇದು. ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ಕನ್ನಡದಲ್ಲಿ ನಾನು, ನಾವು ಅನ್ನೋದು ಉತ್ತಮ ಪುರುಷ. ಎರಡನೇದು ಪ್ರಶ್ನಾರ್ಥಕ, ಏಕೆ, ಏನು, ಎಲ್ಲಿ, ಯಾವುದು, ಇವೆಲ್ಲವೂ ನಾಮಪದದ ಜಾಗದಲ್ಲಿ ಬಂದ್ಬಿಡ್ತವೆ. ಮೂರನೇದು ಸಂಬಂಧಾರ್ಥಕ ಕ್ರಿಯೆ, ಸರ್ವನಾಮ. ಯಾರಿಗೆ ಬೇಕೋ ಅವರು, ಬೇಕು ಅನ್ನೋ ಕ್ರಿಯಾಪದ ಅಲ್ಲ ಇಲ್ಲಿರೋದು, ಯಾರಿಗೆ ಬೇಕೋ ಅವರು ಮುಂದೆ ಬರಲಿ ಅಂಥೇಳಿ ಆ ಪದವನ್ನು ತೆಗೆದುಕೊಂಡು ಹೋಗಿ ನಮ್ಮ ನಾಮಪದ ಥರ ಬಳಸ್ಕೊಡ್ತೀವಿ. ವಾಸ್ತವವಾಗಿ ಬೇಕು ಅನ್ನೋದು ಕ್ರಿಯಾಪದ. ನಾಲ್ಕನೇದು ಸಂಭಾವನಾರ್ಥಕ ಸರ್ವನಾಮ. ಸಂಭಾವನಾರ್ಥಕ ಅಂತಂದರೆ ಬರಬಹುದು, ಬರದೇಲೇನೂ ಇರಬಹುದು ಅಂತ ಹೇಳುವಾಗ ಬಂದರೂ ಬರಬಹುದು, ಅವ್ರು ಬರ್ತಾರೇನು, ಬರ್ತಾರೆ ಅಂತ ಹೇಳ್ಬೋಕು ಅಥವಾ ಇಲ್ಲ ಅಂತ ಹೇಳ್ಬೋಕು, ಆಗಲ್ಲ, ಬರಬಹುದು, ಬಂದರೂ ಬರಬಹುದು ಅಂತ ಹೇಳಿ ಸಂಭಾವನಾರ್ಥಕ, ಬರಬಹುದು, ಬರದೇಲೇನೂ ಇರಬಹುದು ಅಂತ. ಇನ್ನು ಈಗ ಎರಡನೇದು ಗುಣವಾಚಕ. ನಾಮಪದದಲ್ಲಿ ಏಳು ವಿಧ ಅಂತ ಹೇಳಿದ್ವಲ್ಲ, ಅದರಲ್ಲಿ ಎರಡನೇದು ಗುಣವಾಚಕ. ಗುಣವನ್ನು ಹೇಳುವ ಪದಗಳು ಗುಣವಾಚಕ ಅಷ್ಟೇ. ಗುಣ ವಸ್ತುವಿನ ಗುಣವನ್ನು ಹೇಳುತ್ತೆ. ಕರ್ಮಧಾರಿ ಸಮಾಸದಲ್ಲಿ ಬಂತಲ್ಲ ಆ ಥರ, ಕರಿಯ, ಕೆಂಚ, ಒಳ್ಳೆಯ, ಕೆಟ್ಟ, ದಪ್ಪ, ಸಣ್ಣ, ದಪ್ಪ, ಸಣ್ಣ, ದೊಡ್ಡ, ಚಿಕ್ಕ, ಇವಿಷ್ಟು ಗುಣವಾಚಕಗಳೇ. ಇವುಗಳ ಮುಂದೆ ಮನುಷ್ಯ, ನಾಯಿ, ಬೆಕ್ಕು, ಊರು, ನದಿ, ಕಾಡು ಹೀಗೆ ನಾಮಪದಗಳನ್ನು ಸೇರಿಸಿದರೆ ಹಿಂದಿನವು ಗುಣವಾಚಕಗಳಾಗುತ್ತವೆ. ಇವನ್ನು ವಿಶೇಷಣ ಎಂದು ಕರೆಯುತ್ತಾರೆ. ಗುಣವನ್ನು ಹೇಳುವಂಥದ್ದು ಅದು. ವಸ್ತುವಿಗೆ ಏನಿದೆ ಅದು, ದೊಡ್ಡದ, ಚಿಕ್ಕದ, ಕಪ್ಪಗಿದೆಯಾ, ಕೆಂಚಗಿದೆಯಾ, ಅದು ಒಳ್ಳೆಯದ, ಕೆಟ್ಟದ, ಇವನ್ನೆಲ್ಲ ಅದು ಹೇಳುತ್ತೆ ಅಂತ. ಮೂರನೇದು ಸಂಖ್ಯಾವಾಚಕ, ಸಂಖ್ಯೆಯನ್ನು ಹೇಳುವಂಥವು. ಉದಾಹರಣೆಗೆ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು ಅಂತೆಲ್ಲ ಹೇಳ್ಕೊಂಡು ಹೋಗ್ಬಾರ್ದು. ಒಂದು, ಎರಡು, ಹತ್ತು, ನೂರು, ಸಾವಿರ, ಹೀಗೆ ವಸ್ತುವನ್ನು ಸೇರಿಸಿ ಹೇಳಿದೆ. ಇದು ಸಂಖ್ಯಾವಾಚಕ. ವಸ್ತುವನ್ನು ಸೇರಿಸಿ ಹೇಳಬೇಕಾದ್ರೆ ಇದಕ್ಕೆ ಒಂದು ವಸ್ತುವಿನ ಬಗ್ಗೆ ಹೇಳುವ ಸಂಖ್ಯೆ ಬಂದರೆ ಸಂಖ್ಯೇಯ ವಾಚಕ. ಮೊದಲನೇದು ಸಂಖ್ಯಾವಾಚಕ, ಈಗ ಹೇಳ್ತಿರೋದು ಸಂಖ್ಯೇಯ ವಾಚಕ. ಉದಾಹರಣೆಗೆ, ಎರಡನೇ ಮನೆ, ಮೂರನೇ ಬೆಂಚು, ಹತ್ತನೇ ಮಹಡಿ. ಇಲ್ಲಿ ಎರಡು, ಮೂರು, ಹತ್ತಲ್ಲ ನಾವು ಹೇಳ್ತಿರೋದು. ಎರಡನೇ ಮನೆ, ಮೂರನೇ ಬೆಂಚು, ಹತ್ತನೇ ಮಹಡಿ ಅಂದಾಗ ಸಂಖ್ಯೆ ಇದೆಯಲ್ಲ ಸಂಖ್ಯಾವಾಚಿ, ಅದು ಸಂಖ್ಯೇಯ ವಾಚಕ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ. ನಾಲ್ಕನೇದು ಪರಿಮಾಣ ವಾಚಕ, ಪ್ರಮಾಣ, ಪ್ರಮಾಣ ಅಥವಾ ಪರಿಮಾಣ ಅಂತ. ವಸ್ತುವಿನ ಪ್ರಮಾಣವನ್ನು ಹೇಳಲು ನಾವು ಸೇರು, ಕೆ ಜಿ ಇತ್ಯಾದಿ, ಪಾವು, ಸೇರು, ಕೆ ಜಿ ಇತ್ಯಾದಿ ಪದಗಳಿದ್ದರೂ, ಒಂದು ಪಾವು, ಎರಡು ಪಾವು, ಮೂರು ಪಾವು ಅಂತ ಬಳಸ್ತಿದ್ರು, ಸೇರು ಅಂತ ಬಳಸ್ತಿದ್ರು ಅಕ್ಕಿಗೆ, ಈಗೆಲ್ಲ ಕೆ ಜಿ ಅಂತ ಬಳಸ್ತಾರೆ, ಕ್ವಿಂಟಾಲ್ ಅಂತ ಬಳಸ್ತಾರೆ, ಪದಗಳಿವೆ. ಆದರೆ ಅಷ್ಟು, ಇಷ್ಟು, ಎಷ್ಟು ಎಂಬ ಪ್ರಮಾಣವಾಚಕಗಳು ಬಳಕೆಯಲ್ಲಿವೆ. ಇವನ್ನು ಅನಿತು, ಇನಿತು, ಎನಿತು ಎಂದು, ಆಸು, ಈಸು, ಏಸು ಎಂದು ಬಳಸುತ್ತಾರೆ. ಹೊಸಗನ್ನಡದಲ್ಲಿ ಅಷ್ಟು, ಇಷ್ಟು, ಎಷ್ಟು, ನಡುಗನ್ನಡದಲ್ಲಿ ಆಸು, ಈಸು, ಏಸು ಅಂತ ಬಳಸ್ತಿದ್ರಂತೆ. ಆಯ್ದಕ್ಕಿ ಲಕ್ಕಮ್ಮ, ಈಸಕ್ಕಿ ಆಸೆ ನಿಮಗೇಕೆ ಮಾರಯ್ಯ ಅಂತ ಹೇಳಿ, ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ ಅಂತ ಬರ್ತಾಳಲ್ಲ, ಇಷ್ಟೊಂದು ಅಕ್ಕಿ ಅಕ್ಕಪ್ಪ ತಂದೆ ಅಂತ ಕೇಳುವಾಗ ಈಸಕ್ಕಿ ಅಂತ ಬಳಸ್ತಾಳವಳು. ಆಮೇಲೆ ನಡುಗನ್ನಡದ್ದು ಅನಿತು, ಇನಿತು, ಏನಿತು. ಹಾಂ, ಕಾವ್ಯದಲ್ಲೂ ಬಳಸ್ತಾರೆ, ಏನಿತು, ಇನಿದು, ಈ ಕನ್ನಡ ನುಡಿಯು ಅಂತ ಹೇಳಿ ಅಂತ. ಹಾಗಾಗಿ
ನಾವು ಹೇಳೋ ರೀತಿಯಲ್ಲಿಯೇ ಅಷ್ಟು ಇಷ್ಟು ಎಷ್ಟು ಒಂದೊಂದಷ್ಟು ಅಕ್ಕಿ ಸುರಿದಿದ್ದಾರೆ ಎಷ್ಟಿದ್ವು ಇರ್ಬೋದು ಅಕ್ಕಿ ಅಂದರೆ ತಡ್ರಿ ತಕಡಿ ತಗೊಂಬರ್ತೀನಿ ಕೆ ಜಿ ಬಟ್ ತೊಗೊಂಬರ್ತೀನಿ ಅಂತ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಏನೊಂದು 4 ಕೆ ಜಿ ಇರ್ಬೋದು ಅಂತ, 4 ಕೆ ಜಿನೇ ಇದೆಯಾ ಇರಲಾರ್ದು, ಸ್ವಲ್ಪ ಕಮ್ಮಿ ಇರ್ಬೋದು, ಸ್ವಲ್ಪ ಜಾಸ್ತಿ ಇರ್ಬೋದು, ಸುಮಾರು ಅಷ್ಟು ಅಂತ ಅಷ್ಟು ಅಂತ. ಆಮೇಲೆ ಅವ್ರ ಮನೇಲಿ ತಿಂಡಿ ಕೊಟ್ಟರೋ ಇಲ್ವೋ, ಕೊಟ್ಟಿದ್ರು ಇಷ್ಟೇ ಇಷ್ಟು ಕೊಟ್ಟಿದ್ರು, ಹೇಳೋ ರೀತಿಯಲ್ಲೇ ಇದೆ. ಇಷ್ಟೇ ಇಷ್ಟು ಅಂದರೆ ಇನ್ನು 3 ಸ್ಪೂನ 4 ಸ್ಪೂನ 1 ಬಟ್ಲ ಅಂತೆಲ್ಲ ಅಳಿಬೇಕಾದಿಲ್ಲ, ಹೇಳುವ ರೀತಿ. ಅವನು ಇವನ್ನು ಪ್ರಮಾಣವಾಚಕ ಅಂತ ಬಳಸ್ತೀವಿ. 5ನೇದು ದಿಗ್ವಾಚಕ, ದಿಕ್ಕುಗಳನ್ನು ಕುರಿತು ಹೇಳುವ ಪದಗಳು. ಉದಾಹರಣೆಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅನ್ನುವ 4 ಸಂಸ್ಕೃತ ಪದಗಳನ್ನು ತೆಗೆದುಕೊಳ್ಬೇಡ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 4 ದಿಕ್ಕು ಹೇಳಾಯಿತು. ಅದರ ಮಧ್ಯೆ ಮಧ್ಯೆ ದಿಕ್ಕಿವೆ ಏನು ಅಂದರೆ ಆಗ್ನೇಯ, ವಾಯುವ್ಯ, ಈಶಾನ್ಯ, ನೈಋತ್ಯ. ನಮ್ಮ ಹೈಸ್ಕೂಲಲ್ಲಿ ಇಂಡಿಯಾ ಮ್ಯಾಪ್ ಇಟ್ಕೊಂಡು ತೋರಿಸ್ತಾ ಇದ್ರು, ಆರ್ಯರು ವಾಯುವ್ಯ ಕಣಿವೆಯಿಂದ ಬಂದರು ಅಂತ, ಅದು ಸುಳ್ಳು ಅಂತ ಇವಾಗ ಆಗಿದೆ. ಈಗ ಈ 8 ಇದೆಯಲ್ಲ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, ಆಗ್ನೇಯ, ವಾಯುವ್ಯ, ಈಶಾನ್ಯ, ನೈಋತ್ಯ, ಸಂಸ್ಕೃತ ಪದಗಳು, ಇದನ್ನೇ ನಾವು ಬಳಸೋದು. ಕನ್ನಡದಲ್ಲಿ ಪದಗಳು ಇವೆ ಇವೆ, ಮೂಡಣ, ಪಡುವಣ, ತೆಂಕಣ, ಬಡಗಣ ನಮ್ಮ ಕವಿಗಳು ಬಳಸ್ತಾರೆ. ಹಾಗಾದರೆ ಆಗ್ನೇಯ ವಾಯುವ್ಯ ಅನ್ನೋಕ್ಕೆ ಹಾಗೆ ಮೂಡ ತೆಂಕು, ಮೂಡ ಪಡಗ, ಆ ಎರಡನ್ನು ಮೂಡ ಪಡುವಣ, ಆ ಎರಡನ್ನ ಮಧ್ಯದ ಸೇರಿಸಿಬಿಟ್ರೆ ಮಧ್ಯದ ದಿಕ್ಕು ಆಗ್ಬಿಡುತ್ತೆ ಅಂತ ಹೇಳಿ ಅಂತ. ಈಗೇನಾಗಿದೆ ಅಂತಂದರೆ ಮೂಡಣ ದಿಕ್ಕಿನಲ್ಲಿ ರವಿ ಮೂಡಿದನು ಅಂತಂದರೆ ಮಕ್ಕಳಿಗೆ ಏನು ಏನು ಹಾಗಂದರೆ ಏನು ಅಂತ ಕೇಳ್ತಾರೆ. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟಿದ ಅಂತ ಹೇಳಿ ಕನ್ನಡಕ್ಕೆ ನಾವು ಸಂಸ್ಕೃತದಲ್ಲಿ ಅಂತ ಹೇಳಿ ಸಂಸ್ಕೃತ ಪದವನ್ನು ಬಳಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಬಹುಶಃ ಇಂಗ್ಲೀಷ್ ಪದವನ್ನು ಹೇಳಿದ್ರು ಕೂಡ ಗೊತ್ತಾಗುತ್ತೆ ನಮ್ಗೆ ಇಷ್ಟ ಅಂತ, ಆ ಥರ ಅನ್ನೋಂಥ ಪರಿಸ್ಥಿತಿ ಬಂದಿದೆ ಇದಂತ. ಸರಿ ಆಯಿತು. ಆದರೆ ದಶದಿಕ್ಕು ಅನ್ನೋ ಪದ ಇದೆಯಲ್ಲ, ಅಷ್ಟು ದಿಕ್ಕುಗಳನ್ನು ನಾವು ಹೇಳಿದ್ವಿ, 8 ಹೇಳಿದ್ವಿ. ದಶದಿಕ್ಕು ಅನ್ನೋ ಪದ ಇದೆಯಲ್ಲ ಅಂದರೆ ಸರಿ ಸುತ್ತಮುತ್ತ 8 ಹೇಳಿದ್ವಿ, ಮೇಲೆ ಕೆಳಗೆ 2 ದಿಕ್ಕಿದೆಯಲ್ಲ. ಮೇಲೆ ಬೇರೆ ಆಯಾಮ ತಾನೇ, ಮೇಲೆ ಕೆಳಗೆ, ಮೇಲೆ ಕೆಳಗೆ ಸೇರಿಕೊಂಡಾಗ ಅದು ಏನಾಗುತ್ತೆ, 10 ದಿಕ್ಕು, ದಶ ದಿಕ್ಕುಗಳಾಗತ್ವೆ. ಅಷ್ಟೇ ಅಂದರೆ ಇಲ್ಲ, ಇನ್ನೂ ಇದೆ. ಆ ಕಡೆ ಈ ಕಡೆ, ಅತ್ತ ಇತ್ತ, ಆಚೆ ಈಚೆ, ಹಿಂದೆ ಮುಂದೆ, ಹೂ ಎಲ್ಲ ದಿಕ್ಕನ್ನೇ ಹೇಳುತ್ತೆ. ಈ ಕಡೆ ಬಾ, ಈ ಕಡೆ ಬಾ ಅಂದರೆ ಯಾವುದೋ ಒಂದು ದಿಕ್ಕಿನ ಕಡೆಗೆ ಬರ್ತಾ ಇರ್ತಾರೆ. ಹೋಗ ಹೋಗ ಆ ಕಡೆ, ಆ ಕಡೆ ಆಚೆ ಅಂತಂದಾಗ ಯಾವುದೋ ಒಂದು ದಿಕ್ಕಿನ ಕಡೆಗೆ ಹೋಗ್ತಾ ಇರ್ತಾರೆ ಅಂತ ಹೇಳಿ ಅಂತ. ಇನ್ನು ನಾಮಪದ ಕ್ರಿಯಾಪದಕ್ಕೆ ಸಂಬಂಧಪಟ್ಟಂತಹ 2 ಪದಗಳನ್ನು, ಕೃದಂತ, ತದ್ದಿತ ಅಂತ, ಕೃದಂತ ಅಂತ, ಇವನ್ನು ನಾಮಪದವಾಗಿ ನಾವು ಬಳಸ್ತೀವಿ. ನಾಮಪದವಾಗಿ ಬಳಸೋದ್ರಿಂದ ಇವು ಬಂದಿಲ್ಲಿ ನಾಮಪದದ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ತದ್ದಿತಾಂತವು ನಾಮಪದದ ಒಂದು ಅಂಶ. ತದ್ದಿತಾಂತ, ತದ್ದಿತ ಅಂತಲೇ ಕಲಿಸೋ, ಕೇಶರಾಜ ಬಳಸೋ ತದ್ದಿತ ಅಷ್ಟೇ, ಅದು ನಾಮಪದದ ಒಂದು ಅಂಶ. ಏನದು ಅಂದರೆ ಅಪೂರ್ಣ ನಾಮಪದ. ನಾಮಪದವು ಅಪೂರ್ಣವಾಗಿದ್ದರೆ, ನಾಮಪದ ಅಪೂರ್ಣವಾಗಿದ್ದಾಗ ಅದೇನಾಗ್ಬಿಡುತ್ತೆ ಅಂದರೆ ಕ್ರಿಯಾಪದವಾಗಿದ್ದರೂ ನಾಮಪದ ಆಗ್ಬಿಡುತ್ತೆ. ಈಗ ಮುರಿದ ಬೆರಳು ಅಂತ, ಈ ಬೆರಳಿನ ಬಗ್ಗೆ ನಾವು ಮಾತಾಡ್ತಿರೋದು. ಮುರಿಯುವ ಕ್ರಿಯೆ ಇಲ್ಲ ಅಲ್ಲಿ, ಬೆರಳನ್ನು ತಗೊಂಡು ಮುರಿತಾ ಇಲ್ಲ ಯಾರು, ಮುರಿದ ಬೆರಳು. ಇಲ್ಲಿ ಕ್ರಿಯಾಪದವಾಗಿದ್ದರೂ ಅದು ನಾಮಪದವಾಗಿ ಕೆಲಸ ಮಾಡ್ತಾ ಇದೆ ಅಂತ. ಹಾಗೆ ಮುಗಿಯದ ಕೋಪ, ಹೇಳಿದ ಮಾತು, ತೆರೆದ ಬಾಗಿಲು. ತೆರೆದ ಬಾಗಿಲು ಕೇಸ್ನವರ ಭಾಳ ಪ್ರಸಿದ್ಧವಾದ ಕವಿತೆ. ಏನಾಗುತ್ತೆ ಇಲ್ಲಿ, ಕ್ರಿಯಾಪದ ಎಲ್ಲ ನಾಮಪದ ಆಗ್ಬಿಡ್ತಾ ಇದೆ. ಅದನ್ನು ಬಳಸುವ ರೀತಿಯಿಂದ ಅದು ಅಪೂರ್ಣ ಅಷ್ಟೇ. ಈಗ ತೆರೆದ ಅಲ್ಲಿಗೆ ನಿಲ್ಲಿಸ್ಬಿಟ್ರೆ ಗೊತ್ತಾಗಲ್ಲ, ಮುರಿದ ಮುಂದಕ್ಕೆ ಕೇಳುತ್ತೆ, ಇನ್ನೊಂದು ನಾಮಪದ ಕೇಳುತ್ತೆ, ಅದರಿಂದ ಅದೇನಾಗುತ್ತೆ, ತದ್ದಿತ ಅಂತ. ಇದು ನಾಮಪದ ಕೆಲಸವನ್ನು ಮಾಡುತ್ತೆ. ಕೃದಂತ ಕ್ರಿಯಾಪದದ ಒಂದು ಅಂಶ, ಇಲ್ಲಿ ಅಪೂರ್ಣ ಕ್ರಿಯಾಪದ ಅಷ್ಟೇ. ಇದನ್ನು ಅಪೂರ್ಣ ಕ್ರಿಯಾಪದವೆಂದೂ ಕರೆಯುತ್ತಾರೆ. ಇಲ್ಲಿ ಮಾತ್ರ ಕೃದಂತ ಅನ್ನೋ ಪದ ಮಾತ್ರ ಇಲ್ಲ, ಅಪೂರ್ಣ ಕ್ರಿಯಾಪದ ಅಂತ. ಉದಾಹರಣೆಗೆ ಅವನು ಬರುತ್ತಾ ಅಂತ ತಿಳಿಸಿದರೆ ಅವನು ಬರುತ್ತಾ, ಬರುತ್ತಾ ಮುಂದಕ್ಕೆ ಅಂತ ಕೇಳುತ್ತೆ, ಅಂದರೆ ಅಪೂರ್ಣ ಆಗ್ತಾ ಇದೆ. ಮುಂದಕ್ಕೆ ಇನ್ನೊಂದು ಸೇರಿಸ್ಬೇಕು, ಇನ್ನೊಂದು ಕ್ರಿಯಾಪದ ಸೇರಿಸ್ಬೇಕು. ಅವನು ಬರುತ್ತಾ ಬಿದ್ದನು ಅಂತ ಹೇಳಿದ್ರೆ ಅಲ್ಲಿಗೆ ಕ್ರಿಯೆ ಪೂರ್ತಿಯಾಯಿತು. ತಿನ್ನುತ್ತಾ ಹೋದನು, ತಿಂದು ತೇಗಿದನು ಇತ್ಯಾದಿ. ಎಲ್ಲಿ ಕ್ರಿಯಾಪದವೇ ಅದು, ಆದರೆ ಇನ್ನೊಂದು ಕ್ರಿಯಾಪದವನ್ನು ಕೇಳ್ತಾ ಇದೆ, ತನಗ್ತಾನೇ ಕ್ರಿಯಾಪದದ ಕೆಲಸವನ್ನು ಮಾಡ್ತಾ ಇಲ್ಲ, ಆದ್ದರಿಂದ ನಾನು ನಾಮಪದ ಆಗ್ಬಿಡುತ್ತೆ ಅಂಥೇಳಿ ಭಾಳ ಸ್ವಾರಸ್ಯಕರವಾದ ಇದೆಯಲ್ಲ. ಕ್ರಿಯಾಪದ ಅನ್ನುವ ಅಧ್ಯಾಯವನ್ನು ಮಾಡುವಾಗ ಇದರ ಬಗ್ಗೆ ನಾವು ಇನ್ನೂ ಹೆಚ್ಚು ವಿಶೇಷವಾದದ್ದನ್ನು ತಿಳ್ಕೊಳ್ಬೋದು. ನಮಸ್ಕಾರ.